ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಂತಿ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಬಿಜೆಪಿ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಸಂಸದೆ ಸುಮಲತಾ ಅವರು ಜಿ ಮುನಿರಾಜ್ ಅವರ ಪರವಾಗಿ ಅಬ್ಬರದ ಪ್ರಚಾರ ನಡೆಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಸದೆ ಸುಮಲತಾ ಅವರು, ಮಂಡ್ಯ ಜಿಲ್ಲೆಯ ಜನತೆ ಹಾಗೂ ಮತದಾರರು ಅಂಬರೀಷ್ ಅವರಿಗೆ ಗೌರವವನ್ನು ಕೊಟ್ಟಿದ್ದರು, ಹಾಗೆ ನನ್ನನ್ನು ಕೂಡ ಗೌರವವನ್ನು ಕೊಟ್ಟು ಆ ಸ್ಥಾನದಲ್ಲಿ ಕುಳಿಸಿದ್ದೀರಿ ಎಂದರು. ನಿಮ್ಮ ಸೇವೆಯನ್ನು ಮಾಡಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸ್ಪಂದಿಸಿ ನಾನು ಸುಮಾರು 3,000 ಕೋಟಿಗಿಂತ ಅಧಿಕ ಅಭಿವೃದ್ಧಿ ಕಾಮಗಾರಿಗಳನ್ನು ತಂದಿದ್ದೇನೆ. ಆದರೆ ಈ ಮಂಡ್ಯ ಜಿಲ್ಲೆಯ ಕೆಲವು ವಿಧಾನಸಭಾ ಕ್ಷೇತ್ರದ ಶಾಸಕರು ನನ್ನನ್ನು ಕಡೆಗಣಿಸಿ ಗುದ್ದಲಿ ಪೂಜೆ ವೇಳೆ ನನ್ನನ್ನು ಆಹ್ವಾನಿಸದೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಎಂದರು. ಇನ್ನೂ ಅತಿ ಹೆಚ್ಚು ಅಭಿವೃದ್ಧಿಪಡಿಸಲು ಹಲವು ಯೋಜನೆಗಳು ಜಾರಿ ತರಲು ನಮ್ಮ ಜೊತೆ ಜಿ ಮುನಿರಾಜ್ ಅವರನ್ನು ಗೆಲ್ಲಿಸಿ ಎಂದು ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯಾದ ಸತೀಶ್, ಜಿಲ್ಲಾ ಉಪಾಧ್ಯಕ್ಷರಾದ ಮಧು ಗಂಗಾಧರ್, ಬೆಳಕವಾಡಿ ಮಹಾದೇವಸ್ವಾಮಿ, ದೇವಿಪುರ ಅಂಬರೀಷ್ ಚೌಡೇಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಬಸವರಾಜ್, ತಾಲೂಕು ಅಧ್ಯಕ್ಷರಾದ ಕೃಷ್ಣ, ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ನಾಗೇಗೌಡ, ಅಶೋಕ್, ದಲಿತ ಯುವ ಮುಖಂಡರಾದ ಆರ್ಲಿ ಸುರೇಶ್, ಅನ್ಕೋಲ ಶೋಮ್, ಹಳ್ಳದ ಹೂಸಹಳ್ಳಿ ಶಿವಣ್ಣ, ಹಲವು ಪ್ರಮುಖ ಮುಖಂಡರು ಪಾಲ್ಗೊಂಡಿದ್ದರು. ನಿಮ್ಮ ಮನೆಯ ಮಗ ಶ್ರೀ ಮುನಿರಾಜ್ ಅವರಿಗೆ ಮುಖ್ಯವಾಗಿ ಇಲ್ಲಿ ನೆರೆದಿರುವಂತಹ ನನ್ನ ಆತ್ಮೀಯ ಸಹೋದರಿಯವರು, ತಾಯಿಯಂದರು, ನಮ್ಮ ಜಿಲ್ಲೆಯ ಮಹಿಳಾ ಶಕ್ತಿ ಸ್ವರೂಪಿಗಳು ಆದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಿನಮ್ರವಾದ ನಮಸ್ಕಾರಗಳನ್ನು ತಿಳಿಸುತ್ತಿದ್ದಾರೆ. ಈ ಭಾಗಕ್ಕೆ ನಾನು ಬಂದಾಗ ನನ್ನ ನೆನಪಿಗೆ ಬರೋದು, ನಾನು ಒಬ್ಬ ಸಂಸದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮಳವಳ್ಳಿಯ ಸೊಸೆ, ಈ ಮಳವಳ್ಳಿ ಉಚ್ಚೇಗೌಡರ ಸೊಸೆಗೆ ಕಳೆದ ಬಾರಿ ಆಶೀರ್ವಾದ ಮಾಡಿ ಈ ತಾಲೂಕಲ್ಲಿ ನನಗೆ ಹೆಚ್ಚಿನ ಮತಗಳು, ಇಡೀ ಜಿಲ್ಲೆಯಲ್ಲೇ ನಂಬರ್ 1 ಮತಗಳನ್ನು ಹೋಗಿ ಆಶೀರ್ವಾದ ಮಾಡಿರೋ ಎಲ್ಲರಿಗೂ ನಾನು ತಲೆಬಾಗಿ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ನಿಮ್ಮ ಆಶೀರ್ವಾದದ ಮೂಲಕ ನಿರಂತರವಾಗಿ ನಿಮ್ಮ ಋಣವನ್ನು ತೀರಿಸ್ಕೋಬೇಕು, ನಿಮ್ಮ ಸೇವೆ ಮೂಲಕ ನನ್ನ ಒಂದು ಕೆಲಸದ ಮೂಲಕ ಆ ಋಣವನ್ನು ತೀರಿಸ್ಕೋಬೇಕು ಅನ್ನೋದೊಂದೇ ಉದ್ದೇಶ ಇಟ್ಕೊಂಡು ಈ 4 ವರ್ಷಗಳಲ್ಲಿ ನಾನು ಹಾಕೊಂಡು ಬಂದಿರೋ ಪ್ರತಿ ಹೆಜ್ಜೆಯನ್ನು ಅದೇ ನಿಟ್ಟಿನಲ್ಲಿ ಹಾಕೊಂಡು ಬಂದಿದ್ದೀನಿ. ನಾನು ಎಲ್ಲಿಗೂ ಮರೆಯಲ್ಲ 30 ವರ್ಷಗಳು ಈ ರೀತಿ ನಿಮ್ಮ ಒಬ್ಬ ಕುಟುಂಬ ಸದಸ್ಯರಿಗಿಂತಲೂ ಹೆಚ್ಚಾಗಿ ಪ್ರೀತಿಸಿದೆ ಒಬ್ಬರನ್ನು. ಆ ರೀತಿಯ ಒಂದು ಪ್ರೀತಿಯಲ್ಲಿ, ಆ ರೀತಿಯ ಒಂದು ಆಶೀರ್ವಾದ ಅಭಿಮಾನ ನಿಮ್ಮನ್ನು ನೋಡಿ ನಾವು ನಿಮ್ಮ ಋಣದಲ್ಲಿ ಯಾವತ್ತಿಗೂ ಎಂದೆಂದಿಗೂ ನಿಮ್ಮ ಸೇವೆ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಟುಕೊಂಡೆ. ಅದೇನು ನಾನೇ ಆಗಿ ನಮ್ಮ ಕುಟುಂಬದವರು ಎಲ್ಲರೂ ಇವತ್ತು ನಮ್ಮೊಂದಿಗೆ ಅಂಬರೀಷ್ ಅವರು ಹಿಂದೆ ಇರ್ಬೋದು, ಅವರನ್ನು ಪ್ರೀತಿಸೋ ಜನ ಅಭಿಮಾನ ಹಾಗೆ ಇದೆ ಅಂತ ಇಲ್ಲಿ ಬಂದರೆ ನನಗೆ ಸ್ಪಷ್ಟವಾಗಿ ಕಾಣುತ್ತದೆ. ನಿಮ್ಮಲ್ಲಿ ಒಂದಷ್ಟು ವಿಷಯಗಳಾದರೂ ಹಂಚಿಕೊಳ್ಳಬೇಕಿರೋದು, ಈ 4 ವರ್ಷದಲ್ಲಿ ನನ್ನ ಒಂದು ಈ ಪ್ರಯಾಣ ಹೇಗಿತ್ತು, ನಾನು ರಾಜಕೀಯಕ್ಕೆ ಬಂದಿರೋದು ತುಂಬ ಆಕಸ್ಮಿಕ, ನಿಮ್ಮೆಲ್ಲರೂ ಒಂದು ಪ್ರೀತಿಯ ಒತ್ತಾಯ, ಅಂಬರೀಷ್ ಅವರ ಕೈಗಳಲ್ಲಿ ನಾವು 3 ವರ್ಷಗಳಿಂದ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನಾವು ಅನಾಥ ಆಗ್ತೀವಿ, ನೀವು ನಮ್ಮ ಜೊತೆ ಇದ್ದು ನೀವು ಈ ಒಂದು ರಂಗಕ್ಕೆ ಬರಲೇಬೇಕು ಅನ್ನೋ ಒಂದೇ ಒಂದು ಒತ್ತಾಯಕ್ಕೆ ನಾನು ಆವತ್ತಿನ ದಿನ ಗೊತ್ತಿತ್ತು ಗೊತ್ತಿದ್ದೆ ಒಂದು ಸಾಹಸವನ್ನು ಮಾಡಿದೆ. ಅದರ ಪರಿಣಾಮ ಏನಾಗುತ್ತೆ ಅಂತ ಆವತ್ತು ನನಗೆ ಗೊತ್ತೇ ಇರಲಿಲ್ಲ, ನನ್ನ ಗೆಲ್ತಿಲ್ಲ ಸೋತಿಲ್ಲ ಅದು ಗ್ಯಾರಂಟಿ ಇರಲಿಲ್ಲ, ಮುಂದಿನ ಜೀವನ ಯಾವ ರೀತಿ ಇರ್ಬೋದು ಅದು ನನಗೆ ಗೊತ್ತೇ ಇರಲಿಲ್ಲ. ಆದರೂ
ಇದನ್ನು ನಾನು ನಿಮ್ಮಲ್ಲೇ ಬಲವಂತೆ ಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ಬಣ್ಣ ಬಣ್ಣದ ಪಾತ್ರಗಳಿಗೆ ಮರಣಾಗಬೇಡಿ, ಅದು ಜೀವನಕ್ಕೆ ಉಪಯೋಗ ಆಗಲ್ಲ. ನಮ್ಮ ಭವಿಷ್ಯ ಚೆನ್ನಾಗಿರಬೇಕು, ಅದಕ್ಕೆ ಯಾವ ರೀತಿಯ ವಿಜಯಗಳನ್ನು ನಾವು ಆಗಬೇಕು ಅನ್ನೋ ಅಂತ ಯೋಚನೆ ಮಾಡುವಂಥ ದಿನ ಇವತ್ತು ಮೇ 10ಕ್ಕೆ ನಿಮ್ಮ ಮುಂದೆ ಬರ್ತಾ ಇದೆ. ನಿಮ್ಮ ಒಂದು ಓಟು ಎಷ್ಟು ಅಮೂಲ್ಯವಾದದ್ದು ಅಂತ ನಿಮ್ಗೆ ಗೊತ್ತಿಲ್ಲ. ಅದರಿಂದ ಜೀವನ ನಿಮ್ಮ ಜೀವನ ಮಾತ್ರ ಅಲ್ಲ, ಲಕ್ಷಾಂತರ ಜನರ ಒಂದು ಜೀವನದಲ್ಲಿ ಒಂದು ಬದಲಾವಣೆ ಬರುತ್ತೆ. ಇವತ್ತಿನ ದಿನ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ಅದೇ ಬಂದಿದೆ. ಎಲ್ಲರಿಗೂ ಒಂದು ಚೇಂಜ್ ಬೇಕು. ನಮಗೊಂದು ಇಷ್ಟು ದಿನ ಸಾಕಾಗಿದೆ, ನಮಗೆ ಎಲ್ಲ ಪಕ್ಷಗಳಿಗೂ ನಾವು ಅವಕಾಶ ಕೊಟ್ಟು ನೋಡಿದ್ದೀವಿ, ಏನು ಉಪಯೋಗ ಆಗಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾರೆ. ಖಂಡಿತ ನನ್ನ ಮಾತುಗಳನ್ನು ನಂಬಿ ನಾವು ಈ 4 ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ನರೇ